ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ ನಾನು ಸ್ಮಿತಾ ತುರುವೇಕೆರೆ ತಾಲೂಕಿನ ಸಾದರಹಳ್ಳಿ ಗೊಲ್ಲರಹಟ್ಟಿ ಗ್ರಾಮದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಹಿರಿಯ ಮುಖಂಡ ಉಗ್ರಯ್ಯ ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿಗೆ ಸೇರ್ಪಡೆಯಾದರು ತಾಲೂಕಿನ ಯಾದವ ಸಮುದಾಯದ ಹಿರಿಯ ಮುಖಂಡ ಉಗ್ರಯ್ಯ ಕಾಂಗ್ರೆಸ್ ಪಕ್ಷ ತೊರೆದು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಶಾಸಕ ಮಸಾಲ ಜೈರಾಮ್ ಸರಳ ವ್ಯಕ್ತಿತ್ವ ಜನಪರ ಕಾಳಜಿ ಹಾಗೂ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ಕಡೆ ಶಾಸಕರ ನಡೆಯನ್ನ ಮೆಚ್ಚಿ ಬಿಜೆಪಿ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡರು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಉಗ್ರಯ್ಯ ಮಾತನಾಡಿ ನಮ್ಮ ಸಮುದಾಯದ ಎಲ್ಲಾ ಜನರು ಸಹ ಬಿಜೆಪಿ ಪಕ್ಷದ ಮಸಾಲೆ ಜೈರಾಮ್ ಜೊತೆ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು ಜೈರಾಮ್ ಅಣ್ಣನ ಎಂಎಲ್ಎ ಮಾಡಿದರು ಇವತ್ತು ಇನ್ನು ಅನೇಕ ಕೆಲಸಗಳಿದ್ದಾವೆ ಗೊಲ್ಲರಹಟ್ಟಿಗಳಲ್ಲಿ ಈಗ ಸ್ಟಾರ್ಟ್ ಆಗಿದೆ ಅಭಿವೃದ್ಧಿ ಕೆಲಸ ಯಾಕೆಂದ್ರೆ ನಾನು ಅನೇಕ ಮೂರು ಗೋದೆ ನೆನ್ನೆ ಲೋಕಮಂಡಳಿ ಗೊಲ್ಲರಹಟ್ಟರು ನಮ್ಮ ಊರಿಗೆ ಏನು ಮಾಡಲ್ಲ ಕಣ್ಣ ನೋಡೋಣ ದಾರಿ ಹಂಗೆ ಅಂತಂದ್ರು ಹೇಳಂಬರಿ ಗೆಲ್ಸಿ ನಾವು ಮಾಡಿಸ್ಕೊಡ್ತೇನೆ ಅಂತ ಹೇಳಿ ಬಂದೆ ಅದೇ ನನ್ನ ಜಿಲ್ಲಾ ಪಂಚಾಯತಿಲಿ ನನ್ನ ಸೋಸಕ್ಕೆ ಕೃಷ್ಣಪ್ಪ 15 ವರ್ಷ ಜೊತೆ ಓಡಾಡಿದ್ದೆ ನಾನು ಕಾಂಗ್ರೆಸ್ ಟಿಕೆಟ್ ತಗೊಂಡೆ ನನ್ನ ಎಲ್ಲಾ ಊರುಗಳಿಗೂ ಬಂದು ಉಗ್ರಪ್ಪ ಸೋಲಿಸ್ಬೇಕು ಉಗ್ರಪ್ಪ ಸೋಲಿಸ್ಬೇಕು ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿಯ ಪ್ರಮುಖ ಮುಖಂಡರಾದ ಬುಗುಡನಹಳ್ಳಿ ರಾಜಣ್ಣ ತೋವಿನಕೆರೆ ಸಿದ್ದಲಿಂಗಣ್ಣ ಇತರೆ ಮುಖಂಡರು ಹಾಜರಿದ್ದರು ಪ್ರಸನ್ನ ದೊಡ್ಡಗುಣಿ ಅಮೋಕ್ ಟಿವಿ ತುರುವೇಕೆರೆ ತುಮಕೂರು ಸಂಸದ ಜಿಎಸ್ ಬಸವರಾಜು ಹಾಗೂ ಶಿಕ್ಷಣ ಸಚಿವ ಬಿಸಿ ನಾಗೇಶ್ವರ ಸಮ್ಮುಖದಲ್ಲಿ ಹಿರಿಯ ಸಹಕಾರಿ ದುರಿನ ಎಸ್ ಸೋಮಶೇಖರ್ ಸೇರಿದಂತೆ 15 ಕ್ಕೂ ಹೆಚ್ಚು ಮುಖಂಡರು ಬಿಜೆಪಿ ಸೇರ್ಪಡೆಗೊಂಡರು ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಜಿಎಸ್ ಬಸವರಾಜು ರಾಜಕಾರಣದಲ್ಲಿ ಕೇವಲ ಒಂದು ಜಾತಿ ಸಮುದಾಯವನ್ನ ಮುಂದಿಟ್ಟುಕೊಂಡು ಬೆಳೆಯಲು ಸಾಧ್ಯವಿಲ್ಲ ಎಲ್ಲಾ ಸಮುದಾಯಗಳ ಸಹಭಾಗಿತ್ವ ದೇಶದ ಅಭಿವೃದ್ಧಿಗೆ ಬೇಕಾಗಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ದೇಶದ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ ದೇಶದ ಅಭಿವೃದ್ಧಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಲು ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಸರ್ಕಾರ ಅಧಿಕಾರಕ್ಕೆ ತರಲು ತಿಪಟೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ವರವರನ್ನ ಎಲ್ಲಾ ಸಮುದಾಯದ ಜನರು ಒಗ್ಗಟ್ಟಿನಿಂದ ಗೆಲ್ಲಿಸಿ ತಾಲೂಕಿನ ಅಭಿವೃದ್ಧಿಗೆ ಕೈ ಜೋಡಿಸಿ ಎಂದರು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡತಕ್ಕಂತ ಪ್ರಸನ್ನ ಕುಮಾರ್ ಅವರೇ ಹಾಗೂ ತಾಲೂಕಿನ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂತ ಗಂಗಾಧರ್ ಅವರೇ ಹಾಗೂ ನಮ್ಮ ಪಕ್ಷದ ಬಹಳ ಉಪಾಧ್ಯಕ್ಷರು ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಂಗರಾಜ್ರವರೇ ಉಪಸ್ಥಿತಿರ್ತಕ್ಕಂಥ ಈ ದಿನ ನಮ್ಮ ಸೇರ್ಪಡೆ ಆಗಿರ್ತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತರೆ ಹಾಗೂ ಕೂಡ ರಣಬೀರ್ ಸಿಂಗ್ ಡಾಕರ್ ಅವರು ಹರಿಯಾಣದಿಂದ ಇದ್ದು ನಮ್ಮ ಪಕ್ಷದ ಆಗುಹೋಗುಗಳ ಬಗ್ಗೆ ಉಸ್ತುವಾರಿಯಾಗಿ ಇವತ್ತು ನಮ್ಮ ಪಕ್ಷದ ಕೇಂದ್ರ ಏನು ನಮ್ಮ ಬಿಜೆಪಿಯ ಕಾರ್ಯಕರ್ತರ ಒಂದು ಎಲ್ಲ ನಿಲುವನ್ನು ನೋಡಿಕೊಂಡು ಹೋಗೋದಕ್ಕೆ ಇವತ್ತು ನಮ್ಮ ನಡ್ಡಾರ ಅವರು ಇವರನ್ನ ಅಲ್ಲಿ ಕಳಿಸಿದ್ದಾರೆ ಇವತ್ತು ಅದರಿಂದ ತಾವೆಲ್ಲ ಅವರನ್ನು ಕೂಡ ಉಪಯೋಗಿಸ್ತಕ್ಕಂಥದ್ದು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮಾತನಾಡಿ ತಿಪಟೂರು ನಗರವನ್ನ ಜಿಲ್ಲಾ ಕೇಂದ್ರವಾಗಿ ಮಾಡುವುದು ತಾಲೂಕಿನ ಸಮಗ್ರ ಅಭಿವೃದ್ಧಿಗಾಗಿ ಬಿಜೆಪಿ ಪಕ್ಷಕ್ಕೆ ಮತ ನೀಡಬೇಕು ಅಂದರು ಎಂಪಿ ಬಸವರಾಜ ಅವರೇ ಹರಿಯಾಣದಿಂದ ತಮ್ಮ ಪವಿತ್ರವಾದಂಥ ಟೈಮನ್ನು ಕೊಟ್ಟು ನಿನ್ನೆಯಿಂದ ಬಂದು ತಿಪಟೂರಿನಲ್ಲಿ ಇದ್ದು ಚುನಾವಣೆ ಮುಗಿಯೋ ತನಕ ಇಲ್ಲೇ ಇದ್ದು ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ ಅಂತ ಬಂದಿರುವಂಥ ರಣಬೀರ್ ಸಿಂಗ್ ಡಾಕರ್ ಅವರೇ ಈಗ ತಾನೇ ನಮ್ಮ ಜೊತೆ ಪಕ್ಷಕ್ಕೆ ಸೇರಿ ಪಕ್ಷದ ಮೂಲಕ ದೇಶವನ್ನ ಅಭಿವೃದ್ಧಿಪಡಿಸ್ತೀನಿ ಅಂತ ಹೇಳ್ತಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ರಾಜ್ಯಸಭಾ ಸದಸ್ಯ ರಾಜವರ್ಧನ್ ಸಿಂಗ್ ಹರಿಸಮುದ್ರ ಗಂಗಾಧರ್ ಗಂಗರಾಜು ಪ್ರಸನ್ನ ಕುಮಾರ್ ಇತರರು ಉಪಸ್ಥಿತರಿದ್ದರು ಮಂಜುನಾಥ್ ಹಾಲ್ಕುರ್ಕೆ ಅಮೋಕ್ ಟಿವಿ ತಿಪಟೂರು ಕುರ್ಚಿ ಶಾಸಕ ಪಿ ರಾಜೀವ ಸಮ್ಮುಖದಲ್ಲಿ ನಿಲ್ಲಜಿ ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಪಡೆಗೊಂಡರು ರಾಯಭಾಗ ತಾಲೂಕಿನ ಕುಡುಚಿ ಮೀಸಲು ಮತಕ್ಷೇತ್ರದಲ್ಲಿ ಶಾಸಕ ಪಿ ರಾಜೀವ ಅವರ 10 ವರ್ಷಗಳ ಆಡಳಿತವನ್ನ ಮೆಚ್ಚಿ ಹಿಂದೆಂದೂ ಕಾಣದಂತಹ ಅಭಿವೃದ್ಧಿ ಪರವಾದ ಕೆಲಸಗಳನ್ನ ನಂಬಿ ಕುಡುಚಿ ಮತಕ್ಷೇತ್ರದ ನಿಲಜಿ ಗ್ರಾಮದ ದುಮಾಳೆ ತೋಟದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಿ ರಾಜೀವ್ ಅವರ ಅಭಿವೃದ್ಧಿ ಯೋಜನೆಗಳನ್ನ ಇಷ್ಟಪಟ್ಟು ಶಾಸಕ ಪಿ ರಾಜೀವ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷದ ಶಾಲು ಧರಿಸುವ ಮೂಲಕ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾದರು ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ರಾಯಭಾಗ
ಪಕ್ಕದ ಜಮೀನಿನಲ್ಲಿ ನೀರು ಖರೀದಿ ಮಾಡಿ ಬೆಳೆ ಬೆಳೆದು ಶೇಖರಿಸಿದ್ದ ಶೇಂಗಾ ಬಣವಿಗೆ ಕಿಡಿಗೇಡಿಗಳು ರಾತ್ರಿ ವೇಳೆ ಬೆಂಕಿ ಇಟ್ಟಿದ್ದು ಅಪಾರ ಪ್ರಮಾಣದ ಹಸುಗಳ ಮೇವು ಅಗ್ನಿಗಾಹುತಿಯಾಗಿರುವ ಘಟನೆ ಮಧುಕಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ಸೋದೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ತಾಲೂಕಿನ ದೊಡ್ಡೇರಿ ಹೋಬಳಿಯ ಸೋದೇನಹಳ್ಳಿ ಗ್ರಾಮದ ಸರ್ವೆ 19ರಲ್ಲಿ ರೈತ ಕುಮಾರ್ ಎನ್ನುವರಿಗೆ ಸೇರಿದ ಸುಮಾರು 2 ಲಕ್ಷ ಮೌಲ್ಯದ ಶೇಂಗಾ ಬೆಳೆಯನ್ನ ಜಮೀನಿನಲ್ಲಿ ಸಂಗ್ರಹಿಸಿದ್ದು ರಾತ್ರೋರಾತ್ರಿ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಪಕ್ಕದ ಜಮೀನಿನಲ್ಲಿನ ಬೋರ್ವೆಲ್ ಮೂಲಕ ಶೇಂಗಾ ಬೆಳೆಗೆ ನೀರು ಹಾಯಿಸಿ ಬೆಳೆ ಬೆಳೆದಿದ್ದು ಅನ್ಯ ಕಾರ್ಯಕ್ರಮದ ನಿಮಿತ್ತ ಹೊರಗೆ ಹೋಗಿದ್ದಾಗ ಯಾರೋ ಕಿಡಿಗೇಡಿಗಳು ಬಣವೆಗೆ ಬೆಂಕಿ ಇಟ್ಟಿದ್ದು ಶೇಂಗಾ ಬೆಳೆ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಮನೆ ಹತ್ರ ಓದ್ವಿ ಅದನ್ನ ಹೇಳಿ ಸರ್ ಸಾಯಂಕಾಲ 6 ಗಂಟೆವರೆಗೂ ಆ ಮನೆ ಇಲ್ಲೇ ಇದ್ವಿ ಹೊಲದತ್ರ 6:30 ಅಷ್ಟೊತ್ತಿಗೆ ಎಲ್ಲ ಬೆಂಕಿ ಹಚ್ಚಿಬಿಟ್ಟು ಹೋಗವರು ಸರ್ ಯಾರು ಅಂತ ಸರಿಯಾಗಿ ಗೊತ್ತಿಲ್ಲ ನಮಗೆ ರಾಜಕೀಯದವರೇ ಮಾಡಿದ್ದಾರೆ ಅಂತ ಅನ್ನಿಸ್ತದೆ ಯಾದ್ರು ಯಾರು ಮಾಡವರೇ ಅಂತ ಗೊತ್ತಿಲ್ಲ ಸರ್ ಇಂತವರೇ ಅಂತ ಗೊತ್ತಿಲ್ಲ ಏನಿಲ್ಲ ಸರ್ ಆದರೂ ಯಾರು ಮಾಡವರೇ ಅಂತ ಸರಿಯಾಗಿ ಗೊತ್ತಿಲ್ಲ ಸರ್ ನಮಗೂ ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚವರೆ ಸರ್ ಇಲ್ಲ ಸರ್ ಏನು ಇಲ್ಲ ಸರ್ ಕರೆಂಟ್ ಲೈನ್ ಇಲ್ಲ ಬೇರೆ ಕಡೆ ಎಲ್ಲೂ ಬೆಂಕಿ ಹಚ್ಚಿಲ್ಲ ಬಂದ ಬೆಂಕಿಗೆ ಬಿದ್ದೈತ ಉದ್ದೇಶನ ಅದು ಅಕಸ್ಮಾತಾಗಿ ಬಿದ್ದೈತೆ ಅನ್ನಕ್ಕೆ ಉದ್ದೇಶಪೂರ್ವಕವಾಗಿ ಬಂದು ಬೆಂಕಿ ಹಚ್ಚಿದ್ದಾರೆ ಸರ್ ಸರ್ ಎಣ್ಣೆ ಹೊಡೆಯಕ್ಕೂ ಯಾರು ಇಲ್ಲಿ ದೂರ ಅಲ್ವಾ ಸರ್ ಎಣ್ಣೆ ಹೊಡೆಯಕ್ಕೂ ಯಾರು ಬಂದಿಲ್ಲ ಸರ್ ಇಲ್ಲಿ ಯಾರು ಉದ್ದೇಶಪೂರ್ವಕವಾಗಿ ಬಂದು ಮಾಡಿರೋದು ಸರ್ ಸರ್ ನಾವು ಬೆಳೆದಿರೋ ಬೆಳೆ ನೋಡಕ್ ಆಗದೆ ಸೇರ್ಸಕ್ ಆಗದೆ ಮಾಡಿರೋದು ಸರ್ ನಾವು ಕಂಡೋರ್ ಬೋರಿಂದ ನೀರು ಬಿಡಿಸ್ಕೊಂಡು ಜಮೀನಲ್ಲಿ ಬೆಳೆ ಬೆಳೆದಿದ್ದೀವಿ ಸರ್ ಎರಡು ಬೋರ್ ಕೊಸಿದೀವಿ ನೀರು ಎರಡು ಫೇಲ್ ಆಗ್ಯಾವ ಸರ್ ನಿನ್ನ ಅವ ಬೇರೆಯವರ ಹತ್ರ ನೀರು ಬಿಡಿಸ್ಕೊಂಡು ಬೆಳೆ ಬೆಳೆದಿರೋದು ಸರ್ ನಾವು ನೋಡೇ ಸೇರ್ಸಕ್ ಆಗಿಲ್ಲ ಈ ತರ ಮಾಡ್ಯಾವ್ರ ಸರ್ ಒಂದಿನ ಮೇಲೆ ಅಷ್ಟ ಆಗ್ಯದ ಸರ್ ನಮ್ದು ದನ ತಿನ್ನ ಮೇವು ಕಡಲೆಕಾಯಿ ಎಲ್ಲ ಮೇವು ಇಲ್ಲ ಎಲ್ಲ ಸುಟ್ಟೋಗ್ಬಿಟ್ಟೈತೆ ಸರ್ ನಾವು ಬರೋ ಅಷ್ಟೊತ್ತಿಗೆ ಊರಲ್ಲಿ ಯಾರ ನೋಡಿದಾರ ಬೆಂಕಿ ಹಚ್ಚಿರೋದು ನೋಡಿದ್ ಬಂದು ಹೇಳೋ ಅಷ್ಟೊತ್ತು ನೋಡೋ ಅಷ್ಟೊತ್ತು ಕ್ಯಾನು ಇರ್ಲಿ. ತುಮಲ್ ನಿರ್ದೇಶಕರು ಕೊಂಡವಾಡಿ ಚಂದ್ರಶೇಖರ್ ಸ್ಥಳಕ್ಕೆ ಭೇಟಿ ನೀಡಿ ಸಾಲ ಸೋಲ ಮಾಡಿ ಶೇಂಗಾ ಬೆಳೆ ಬೆಳೆದು ಸಂಗ್ರಹಿಸಿ ಟಾರ್ಪಲ್ ಹೊದಿಸಿ ಅನ್ಯ ಕಾರ್ಯಕ್ರಮದ ನಿಮಿತ್ತ ಹೊರ ಹೋಗಿದ್ದಾಗ ರಾಜಕೀಯ ದುರುದ್ದೇಶದಿಂದ ಈ ದುರ್ಘಟನೆ ನಡೆದಿದೆ. ಇತ್ತೀಚೆಗೆ ರೈತ ಕುಮಾರ್ ಅವರು ಲಕ್ಷಾಂತರ ರೂಪಾಯಿಗಳನ್ನ ಎರಡು ಬೋರ್ವೆಲ್ಗಳನ್ನು ಹಾಕಿಸಿ ನೀರು ಸಿಗದೆ ಕೈ ಸುಟ್ಟಿಕೊಂಡಿದ್ದರು. ಹಳ್ಳಿಗಳಲ್ಲಿ ದ್ವೇಷ ರಾಜಕಾರಣ ವಿರಬಾರದು. ಈ ರೀತಿ ಘಟನೆಗಳು ನಡೆದರೆ ರೈತರಿಗೆ ಉಳಿಗಾಲವಿರುವುದಿಲ್ಲವೆಂದು ತಿಳಿಸಿ ಸಂಬಂಧಪಟ್ಟವರಿಗೆ ಸೂಕ್ತ ಪರಿಹಾರ ಒದಗಿಸಿಕೊಡುವ ಭರವಸೆ ನೀಡಿದರು. ಮಾತನಾಡಿದರೆ ಈ ತರ ಈ ಘಟನೆಗಳು ಊರುಗಳಲ್ಲಿ ಆಗಬಾರದು ಯಾವಾಗಲೂ. ಯಾಕಂದ್ರೆ ನಮ್ಮ ಮಧುಗಿರಿ ತಾಲೂಕು ಶಾಂತಿಯಿಂದ ಇರೋಂಥ ತಾಲೂಕು. ಈ ಥರ ಎಲ್ಲನೂ ಹಳ್ಳಿಗಳ ಕಡೆ ಬೆಳವಣಿಗೆಗಳಾದರೆ ರೈತರು ಯಾರೂ ಬದುಕೋಕ್ಕಾಗಲ್ಲ. ಇವತ್ತು ಭಾಳ ಕಷ್ಟಪಟ್ಟು ಅವರು ಪಕ್ಕದ ಜಮೀನಿನಲ್ಲಿ ನೀರು ಪಕ್ಕದವ್ರ ಹತ್ರ ನೀರನ್ನು ಬಿಡಿಸ್ಕೊಂಡು ಇವತ್ತು ಬೆಳೆದಿರೋ ಅಂಥದ್ದು ಸುಮಾರು ಒಂದು ಎರಡು ಬೋರ್ ಹಾಕಿ ಈಗಾಗಲೇ ಸುಮಾರು ಲಕ್ಷಾಂತರ ರೂಪಾಯಿ ಒಂದು 5-6 ಲಕ್ಷ ರೂಪಾಯಿ ಇವಾಗಲೇ ಸಾಲ ಪಾಲ ಮಾಡಿ ಕಳ್ಕೊಂಡಿದ್ದಾರೆ. ಅಂಥ ಸಮಯದಲ್ಲಿ ಈ ರೀತಿ ಕಿಡಿಗೇಡಿಗಳು ಬಂದು ಈ ರೀತಿ ಅವರು ಕಡಲೆ ಗಿಡದ ಏನು ಬಣವೆಗೆ ಬೆಂಕಿ ಇಕ್ಕಿದಂಥ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ಆ ಇಟ್ಟಂಥ ಕಿಡಿಗೇಡಿಗಳಿಗೆ ಅದು ಅದ್ರ ಏನು ಅನ್ನೋದು ಗೊತ್ತಾಗಲ್ಲ. ಅವ್ರಿಗೆ ಅವ್ರದ್ದು ಸುಟ್ಟು ಹೋದಾಗ ಮಾತ್ರ ಅವ್ರಿಗೆ ನಮಗೇನು ಕಷ್ಟ ಸುಖ ಏನು ಅನ್ನೋದು ಗೊತ್ತಾಗುತ್ತೆ. ಈ ರೀತಿ ಯಾವುದು ಆಗಬಾರ್ದು ತಾಲೂಕಲ್ಲಿ ಅಂತೇಳಿ ನಾನು ಬೇರೆ ತಾಲೂಕಿನವ್ರಿಗೆಲ್ಲರೂ ಮನವಿ ಮಾಡ್ಕೊಳ್ತೀನಿ. ಅವ್ರದ್ದೇನೇ ಇದ್ರೂ ಚುನಾವಣೆಗಳಿಗೆ ಬಂದಾಗ ಅವರಿಗೆ ಚುನಾವಣೆ ಸಂದರ್ಭಗಳಲ್ಲಿ ಬಂದಾಗ ಅವರು ಮತ ಕೇಳಿ ಮತ ಹಾಕಿಸ್ಕೊಳ್ಳಿ. ಇದು ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ. ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಮತ ಕೇಳ್ಬೋದು, ಮತ ಹಾಕಿಸ್ಕೊಳ್ಬೋದು, ಅದರಲ್ಲಿ ಏನಿಲ್ಲ. ಆದರೆ ಇಂಥ ಕೆಲಸಗಳನ್ನು ಮಾಡಿದಾಗ ಯಾರು ಇದು ಸಹಿಸಕ್ಕಾಗದೇ ಇರ. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿಡದರಗಲ್ಲು ಶ್ರೀನಿವಾಸ್, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ದ್ವಾರಕೇಶ್, ಬಿಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ಪಣೀಂದ್ರ ಅಮೋಕ್ ಟಿವಿ ಮಧುಗಿರಿ. ವ್ಯಕ್ತಿ ಹೋಗುವುದರಿಂದ ಪಕ್ಷದ ಕಾರ್ಯಕರ್ತರು ಅವರ ಹಿಂದೆ ಹೋಗುತ್ತಾರೆ ಎಂಬುದು ಅವರ ಭ್ರಮೆ. ಹೀಗಂತ ಒಬಿಸಿ ಬಿಜೆಪಿ ಜಿಲ್ಲಾಧ್ಯಕ್ಷ ಶಂಕರಣ್ಣ ಗುಬ್ಬಿಯಲ್ಲಿ ತಿಳಿಸಿದರು. ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿ ಪಕ್ಷಕ್ಕೆ ಆಗಮಿಸಿದ ಕಾಡುಗೊಲ್ಲ ಸಮುದಾಯದ ಮುಖಂಡರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಮಾತನಾಡಿದ್ರು. ಜಿಎನ್ ಬೆಟ್ಟಸ್ವಾಮಿ ಅವರಿಗೆ ಪಕ್ಷ ಎಲ್ಲವೂ ನೀಡಿತ್ತು, ರಾಜ್ಯ ಮಟ್ಟದಲ್ಲಿ ಗುರುತಿಸಿತ್ತು, ಎಲ್ಲವನ್ನ ಅನುಭವಿಸಿ ಈಗ ಪಕ್ಷದ ನಾಯಕರ ವಿರುದ್ಧವೇ ಮಾತನಾಡಿ ಹೋಗಿದ್ದಾರೆ. ಹಾಗಾಗಿ ಅವರ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ, ನಮ್ಮ ಪಕ್ಷ ಸದೃಢವಾಗಿದೆ. ಹೀಗೆ ಪಕ್ಷ ಅವರಿಗೆ ಹೆಚ್ಚಿನ ಸ್ಥಾನಮಾನವನ್ನ ನೀಡಿತ್ತು, ಮುಂದೆಯೂ ನೀಡುತ್ತಿತ್ತು, ಅದನ್ನ ಕಳೆದುಕೊಂಡು ಹೋಗಿದ್ದವರಿಗೆ ಯಾವುದೇ ಸ್ಥಾನಮಾನ ಇಲ್ಲ ಅಂದ್ರು. ಒಂದು ಮಾತನ್ನ ಪತ್ರಿಕೆಯಲ್ಲಿ ನಾವು ನೋಡಿದೆ, ಒಂದು ವೇಳೆ ಬಿಜೆಪಿ ಪಕ್ಷದಲ್ಲಿ ಜಾತಿ ನೋಡ್ಕೊಂಡು ಟಿಕೆಟ್ ಕೊಡುವಂತ ಪದ್ಧತಿ ಎಲ್ಲೂ ಇಲ್ಲ. ಅಧ್ಯಕ್ಷ ಹೇಳ್ದಂಗೆ ಸಾಕಷ್ಟು ಸರ್ವೆಗಳ ಮೂಲಕ ಇವತ್ತು ಒಂದು ಹೇಳ್ತೀನಿ, ಕಳೆದ ಬಾರಿ ಸರ್ವೆನಲ್ಲಿ ಅವ್ರ ಹೆಸರು ಬಂದಿದ್ದಕ್ಕೆ ಅವ್ರು ಕ್ಯಾಂಡಿಡೇಟ್ ಆದ್ರು. ಇವತ್ತು ಅದಕ್ಕಿಂತ ಸಮರ್ಥವಾಗಿರ್ತಕ್ಕಂಥ ವ್ಯಕ್ತಿ ಈ ಕ್ಷೇತ್ರದಲ್ಲಿ ಒಂದು ಐತಿಹಾಸಿಕ ಉತ್ತರವನ್ನು ತಂದುಕೊಡಬಲ್ಲ ಅಂತಕ್ಕಂಥದ್ದು ದಿಲೀಪ್ ಕುಮಾರ್ ಮೂಲಕ ನಮ್ಮ ಸರ್ವೆಯಲ್ಲಿ ಸಿಕ್ಕಿದೆ. ಅದಕ್ಕೋಸ್ಕರ ಅವ್ರಿಗೆ ಅವಕಾಶ ಸಿಕ್ಕಿದೆ. ನನ್ನ
ನನ್ಗೆ ಅವಕಾಶ ಕೊಟ್ಟಾಗ ಪಕ್ಷವನ್ನು ಗೌರವಿಸೋದು, ನನಗೆ ಅವಕಾಶ ಇಲ್ಲದಾಗ ಟೀಕೆ ಮಾಡ್ತಕ್ಕಂಥದ್ದು ಯಾವುದೇ ವ್ಯಕ್ತಿಗೂ ರಾಜಕೀಯ ಸಾಮಾಜಿಕ ಕ್ಷೇತ್ರದಲ್ಲಿ ಇರೋಕ್ಕೆ ಶೋಭೆ ತರಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಸಮಾಜ ಹತ್ತತ್ರ 100 ಬಲರಟ್ಟಿ ಈ ಕ್ಷೇತ್ರದಲ್ಲಿದೆ, ಎಲ್ಲ 104 ಬಲರಟ್ಟಿ ಇದೆ, ಎಲ್ಲ ಯುವಕರು ವಿದ್ಯಾವಂತರು ಎಲ್ಲರೂ ಕೂಡ ಜಾಗೃತರಾಗಿದ್ದಾರೆ. ಇವತ್ತೇ ಅವಿರತ ಪ್ರಯತ್ನ ಮಾಡಿ ಈ ಕ್ಷೇತ್ರದಲ್ಲಿ ಬಿಜೆಪಿಯನ್ನು ಗೆಲ್ಲಿಸಲೇಬೇಕು ಅಂತಕ್ಕಂಥ ಸಂಕಲ್ಪವನ್ನು ನಾವು ಮಾಡಿದ್ದೇವೆ. ಚುನಾವಣೆ ಮುಗಿಯವರೆಗೂ ಕೂಡ ಪಕ್ಷ ಜವಾಬ್ದಾರಿ ಕೊಟ್ಟರೆ ಇದೇ ಕ್ಷೇತ್ರದಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿ ಈ ಕ್ಷೇತ್ರದಲ್ಲಿ ಬಿಜೆಪಿಯನ್ನು ಗೆಲ್ಲಿಸಲೇಬೇಕು. ಇನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಕ್ಕ ರವಿ ಮಾತನಾಡಿ, ಇದೇ 20ರಂದು ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಎಸ್ ಡಿ ದಿಲೀಪ್ ಕುಮಾರ್ ಅವರು ನಾಮಪತ್ರ ಸಲ್ಲಿಕೆ ಮಾಡುತ್ತಿದ್ದು, ನಮ್ಮ ರಾಜ್ಯ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಸಂಸದರು ಹಾಗೂ ಇನ್ನಿತರೆ ಮುಖಂಡರುಗಳು ಆಗಮಿಸುತ್ತಿದ್ದು, ಸುಮಾರು 25,000ಕ್ಕೂ ಹೆಚ್ಚು ಕಾರ್ಯಕರ್ತರು ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಿಂದ ಮೆರವಣಿಗೆಯಲ್ಲಿ ಸಾಗಿ ನಾಮಪತ್ರವನ್ನ ತಹಶೀಲ್ದಾರ್ ಕಚೇರಿಯಲ್ಲಿ ಸಲ್ಲಿಸುತ್ತೇವೆ ಅಂತ ತಿಳಿಸಿದ್ರು. ಕೊಟ್ಟು ಪ್ರಯತ್ನ ಮಾಡೋಣ ಹಿಂದೆ ಅಂತ ಹೇಳಿ ಎರಡು ಬಾರಿನೂ ಕೂಡ ಅದೇ ರೀತಿ ಯೋಚನೆ ಮಾಡಿಕೊಟ್ಟಿದ್ದು. ಮಾಧುಸ್ವಾಮಿ ಅವರು ಮತ್ತೆ ಜಿ ಎಸ್ ಬಸವರಾಜ್ ಅವರು ಇರ್ಬೋದು, ಅವರು ರಾಜಕಾರಣಿಗಳು, ಯಾವುದೇ ಒಂದು ಜನಾಂಗದ ವಿರುದ್ಧವಾಗಿ ಅಥವಾ ಪರವಾಗಿ ಮಾತಾಡೋದಿಲ್ಲ. ಮಾಧುಸ್ವಾಮಿ ಅವರು ಕೂಡ ಅನೇಕ ಬಾರಿ ಯೋಚನೆ ಮಾಡಿ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ನಿರ್ಧಾರಗಳಲ್ಲಿ ಯಾವುದು ಸರ್ವೆ ವರದಿ ಬರುತ್ತೆ ಅದರ ಅರ್ಥವಾಗಿ ಟಿಕೆಟ್ ಕೊಡೋದು ಕೂಡ ಅಂತ ಇದೆ. ನಮ್ಮ ರಾಜ್ಯದಲ್ಲಿ ರಾಷ್ಟ್ರೀಯ ತಂಡ ಯೋಚನೆ ಮಾಡಿದ್ದು ಕೊಟ್ಟಿರ್ತಕ್ಕಂಥದ್ದು, ರಾಷ್ಟ್ರೀಯ ಮಂಡಳಿ ಏನು ಪಾರ್ಲಿಮೆಂಟರಿ ಬೋರ್ಡ್ ಇದೆ, ಅದು ಎಲ್ಲ ರೀತಿಯ ಚರ್ಚೆಗಳನ್ನು ಮಾಡಿ ಒಂದು ದಿನ ಎರಡು ದಿನ ನಿಧಾನವಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ತಮಗೂ ಗೊತ್ತಿದೆ. ಪುನಃ ಗ್ರೌಂಡ್ ರಿಪೋರ್ಟ್ ವರದಿಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ತಗೊಂಡು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಅಭ್ಯರ್ಥಿ ಎಸ್ ಡಿ ದಿಲೀಪ್ ಕುಮಾರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಯಶೋದಮ್ಮ ಶಿವಣ್ಣ, ಗುಡ್ಡದಹಳ್ಳಿ ಬಸವರಾಜು ಸೇರಿದಂತೆ ಕಾಡುಗುಲ್ಲ ಸಮುದಾಯದ ಹಲವು ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಸಿಬಿ ಸುರೇಶ್ ಬಾಬು ನಾಮಪತ್ರ ಸಲ್ಲಿಕೆ ಮಾಡಿದ್ದು, ನಾಮಪತ್ರಕ್ಕೂ ಮುನ್ನ ತಾತಯ್ಯನ ಗೋರಿಗೆ ವಿಶೇಷ ಪೂಜೆ ಸಲ್ಲಿಕೆ ಮಾಡಿ ನಾಮಪತ್ರ ಸಲ್ಲಿಸಿದರು. ಪಟ್ಟಣದ ನೆಹರು ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಬೃಹತ್ ಮೆರವಣಿಗೆಯಲ್ಲಿ ಸುಮಾರು 25-30 ಸಾವಿರ ಜನರು ರೋಡ್ ಶೋನಲ್ಲಿ ಭಾಗಿಯಾಗಿದ್ದು, ಪತ್ನಿ ಬಲಿತಾ ಸುರೇಶ್ ಬಾಬು, ತಾಲೂಕು ಜೆಡಿಎಸ್ ಅಧ್ಯಕ್ಷ ರಾಮಚಂದ್ರಯ್ಯ, ಸಿಂಗದಹಳ್ಳಿ ರಾಜ್ಕುಮಾರ್, ಕಲ್ಲೇಶ್ ಸಾಥ್ ನೀಡಿದ್ರು. ಇನ್ನು ಮಾಜಿ ಶಾಸಕ ಸಿಬಿ ಸುರೇಶ್ ಬಾಬು ಮಾತನಾಡಿ, ಸಹಸ್ರಾರು ಜೆಡಿಎಸ್ ಕಾರ್ಯಕರ್ತರ ಸಮಕ್ಷಮದಲ್ಲಿ ಎಲ್ಲರೂ ತುಂಬು ಮನಸ್ಸಿನಿಂದ ಈ ಚುನಾವಣೆಯಲ್ಲಿ ನನ್ನ ಗೆಲುವಿಗೆ ತಾಲೂಕಿನಾದ್ಯಂತ ಮನೆ ಮನೆಗಳಲ್ಲೂ ಆಗಮಿಸಿದ್ದು, ಈ ಜನರು ನಮ್ಮ ಮುಂದಿನ ಚುನಾವಣೆಗೆ ಗೆಲುವಿನ ದಿಕ್ಸೂಚಿಯಾಗಿದೆ ಅಂತ ತಿಳಿಸಿದ್ರು. ಈಗ ನಾವೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರ ಸಮಕ್ಷಮದಲ್ಲಿ, ಸಹಸ್ರಾರು ಕಾರ್ಯಕರ್ತರ ಸಮಕ್ಷಮದಲ್ಲಿ ಇವತ್ತು ನಾಮನಿರ್ದೇಶನವನ್ನ ಮಾಡಿದ್ದೇವೆ. ಎಲ್ಲರೂ ಕೂಡ ತುಂಬು ಮನಸ್ಸಿನಿಂದ ಈ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಗೆಲ್ಲಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲರೂ ಕೂಡ ಮನೆ ಮನೆಯಿಂದಲೂ ಕೂಡ ಕಾರ್ಯಕರ್ತರನ್ನು ಆಗಮಿಸಿದ್ದಾರೆ. ಖಂಡಿತ ಇದೇ ಇದೊಂದು ಮುಂದಿನ ಚುನಾವಣೆಯ ಒಂದು ಗೆಲುವಿಗೆ ದಿಕ್ಸೂಚಿ ಅಂತ ನಾನು ಬಯಸ್ತೇನೆ. ಒಟ್ಟಿನಲ್ಲಿ ಚುನಾವಣಾ ಕಣ ದಿನೇ ದಿನೇ ರಂಗೇರುತ್ತಿದ್ದು, ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸುವ ಮೂಲಕ ಅಖಾಡಕ್ಕೆ ಧುಮುಕಿದ್ದಾರೆ. ಸೋಲು ಗೆಲುವಿನ ನಿಶ್ಚಯವನ್ನ ಮತದಾರರು ಮೇ 10ರಂದು ನಿರ್ಧರಿಸಲಿದ್ದಾರೆ. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.